ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಉಮೇದುವಾರಿಕೆಯನ್ನ ಈಗಾಗಲೇ ಸೌಮ್ಯ ರೆಡ್ಡಿ ಅವರು ಸಲ್ಲಿಸಿದ್ದಾರೆ ಹಾಗಾದ್ರೆ ಬನ್ನಿ ನಮ್ಮ ಜೊತೆಗಿದ್ರೆ ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡೋಂತ ಪ್ರಯತ್ನ ಮಾಡೋಣ ಸೌಮ್ಯ ರಾಮಲಿಂಗರೆಡ್ಡಿ ಅವರೇ ಕ್ಷೇತ್ರದ ಅಭ್ಯರ್ಥಿ ಈಗ ನಾಮಪತ್ರವನ್ನು ಸಲ್ಲಿಸಿದ್ರ ಸೊ ಮುಂದೆ ನಿಮ್ಗೆ ಯಾವ ತರ ಪ್ರಚಾರ ಮಾಡ್ತಾರೆ ಏನು ಅನ್ಕೊಂಡಿದ್ರಿ ಸುಮಾರೊಂದು ತಿಂಗಳಿಂದ ಸರ್ ಬೆಂಗಳೂರು ದಕ್ಷಿಣ ಮೂಲೆ ಮೂಲೆ ಹೋಗಿ ಬಂದಿದ್ದೀನಿ ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತರು ವಿಶೇಷವಾಗಿ ಎಲ್ಲ ನಮ್ಮ ಶಾಸಕರು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಅಂಥವರು ಮತ್ತು ಎಲ್ಲ ನಮ್ಮ ಬೆಂಗಳೂರು ದಕ್ಷಿಣದ ಎಲ್ಲ ನಾಗರಿಕರು ಆಶೀರ್ವಾದ ಮಾಡ್ತಿದ್ದಾರೆ ಭಾಳ ಸಂತೋಷ ಆಗುತ್ತೆ ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ಜನರ ನಡಮಿಡಿತ ನೀವು ಓಡಾಟದ ಸಂದರ್ಭದಲ್ಲಿ ಹೇಗೆ ವ್ಯಕ್ತ ಸುಮಾರು ಒಂದು ವರ್ಷದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳಂತೂ ಮನೆ ಮಾತಾಗಿದೆ ವಿಶೇಷವಾಗಿ ಮಹಿಳೆಯರು ನಾವು ಫ್ರೀಯಲ್ಲಿ ಈಗ ಬಸ್ಸಲ್ಲಿ ಓಡಾಡು ಓಡಾಡ್ತಾ ಇದ್ದೀವಿ ಪೌರ ಕಾರ್ಮಿಕರು ಬಂದು ನನಗೆ ಹೇಳ್ತಿದ್ದಾರೆ ನಾನು ನಾನು ಬರ್ತಿದ್ದಿದ್ದೇ ನನಗೆ ಸಂಬಳ ಇಷ್ಟು ಆಮೇಲೆ ಒಬ್ಬ ಪಾಪ ಒಬ್ಬ ಅಜ್ಜಿ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು ಮಾತ್ರೆ ತೊಗೊಳೋಕ್ಕೆ ಈ ಎರಡು ಸಾವಿರ ರೂಪಾಯಿಂದ ನನಗೆ ಉಪಯೋಗ ಆಗ್ತಿದೆ ಅಂತ ನಿರುದ್ಯೋಗದ ಸಮಸ್ಯೆ ಅಂತೂ ತಾಂಡವಾಡ್ತಾ ಇದೆ ನಮ್ಮ ದೇಶದಲ್ಲಿ ಆ ಯುವ ನಿಧಿ ಮ ನಮ್ಮ ಯುವಕರಿಗೂ ತುಂಬ ಉಪಯೋಗ ಆಗ್ತಾ ಇದೆ ಫ್ರೀ ಕರೆಂಟ್ ಅಂತೂ ಎಲ್ರಿಗೂ ತುಂಬ ಇದು ಒಳ್ಳೆಯದಾಗಿದೆ ಆಮೇಲೆ ಅನ್ನಭಾಗ್ಯ ಅಂತೂ ಎಲ್ರಿಗೂ ಗೊತ್ತಿದೆ ನಮ್ಮ ಕೋವಿಡ್ ಕಷ್ಟ ಕಾಲದಲ್ಲಿ ಆ ಅಕ್ಕಿನ ನಮಗೆ ಕೈ ಹಿಡಿದಿದ್ದು ಅಂತ ಸೊ ಹಾಗಾಗಿ ನಮ್ಮ ಐನೂರು ವರ್ಷ ವರ್ಷ ಹಿಂದೆ ನಮ್ಮ ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ಊರು ಈ ನಗರ ನಮ್ಮ ಬೆಂಗಳೂರು ನಿಜವಾಗ್ಲೂ ಮತ್ತೊಮ್ಮೆ ಈ ಇಪ್ಪತ್ತೆಂಟು ಜನ ಕಾಂಗ್ರೆಸ್ ಸಂಸದರನ್ನೇ ಕಳಿಸ್ಬೇಕು ಅಂತ ಎಲ್ಲರೂ ಅದೇ ಹೇಳ್ತಿದ್ದಾರೆ ಏನು ವಿಷಯ ಇಟ್ಕೊಂಡು ಮತ ಕೇಳಕ್ತಾ ನೋಡಿ ಒಂದು ನಾನು ಹೇಳಿದ್ದು ನಮ್ಮ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಅದೇ ರೀತಿ ಜನರು ಏನು ಹೇಳ್ತಿದ್ದಾರೆ ಅಂದರೆ ನಾ ನಾವು ನಿಮ್ಮನ್ನು ಒಬ್ಬ ಜನಪ್ರತಿನಿಧಿಯಾಗಿ ನಾವು ನೋಡಿದ್ದೀವಿ ಕಷ್ಟ ಕಾಲದಲ್ಲಿ ಕೋವಿಡ್ ಸಂದರ್ಭದಲ್ಲೂ ಸಹ ನೀವು ನಮ್ಮ ಕೈ ಹಿಡಿದಿದ್ರಿ ನಾವು ಯಾವಾಗ ನಿಮ್ಮ ಆಫೀಸ್ಗೆ ನಿಮ್ಮ ಕಚೇರಿಗೆ ಬರ್ತಾ ಇದ್ವು ನೀವು ಸಿಗ್ತಾ ಇದ್ರಿ ನಮ್ಮ ಜೊತೆ ಸ್ಪಂದಿಸ್ತಾ ಇದ್ರಿ ನಮ್ಮ ಕಷ್ಟ ಸುಖದಲ್ಲಿ ನೀವು ಭಾಗಿಯಾಗಿದಿರಿ ಅಸೆಂಬ್ಲಿಯಲ್ಲಿ ನೀವು ನಮ್ಮ ಧ್ವನಿಯಾಗಿದ್ರಿ ಆಮೇಲೆ ಎಲ್ಲ ನಮ್ಮ ಹಿರಿಯರು ವಿಶೇಷವಾಗಿ ಪ್ರತಿಯೊಬ್ಬ ಶಾಸಕರು ಈಗ ತಾನೇ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಿದ್ದರು ಅದೇ ರೀತಿ ನಮ್ಮ ಸಿದ್ದರಾಮಯ್ಯ ಸರ್ ಅವರು ನಮ್ಮ ಖರ್ಗೆ ಸರ್ ಅವರು ಅವರೆಲ್ಲರೂ ಆಶೀರ್ವಾದ ಇದೆ ಆಮೇಲೆ ಅದು ಪ್ರತಿ ನಮ್ಮ ಇಲ್ಲಿ ಬೆಂಗಳೂರು ದಕ್ಷಿಣದಲ್ಲಂತೂ ನಿಮಗೆ ಗೊತ್ತಿದೆ ಎಂಟು ಬಾರಿ ಶಾಸಕರಾಗಿದ್ದಾರೆ ನಮ್ಮ ತಂದೆ ಶ್ರೀ ಶ್ರೀರಾಮಲಿಂಗಾರೆಡ್ಡಿಯವರು ಅದೇ ರೀತಿ ಇಲ್ಲಿ ನಮ್ಮ ವಿಜಯನಗರದಲ್ಲಂತೂ ನಮ್ಮ ಕೃಷ್ಣಪ್ಪ ಸಾಹೇಬರು ಆಗಿರ್ಬೋದು ಅವರು ಸಹ ಬಹಳ ಬಾರಿ ಅವರು ಶಾಸಕರಾಗಿದ್ದಾರೆ ಮಂತ್ರಿ ಸಹ ಆಗಿದ್ದರು ನಮ್ಮ ಡೈನಮಿಕ್ ನಮ್ಮ ಯೂತ್ ಪ್ರಿಯಾಕೃಷ್ಣ ಅವರು ಅದೇ ರೀತಿ ಈ ಭಾಗದಲ್ಲೂ ಅಷ್ಟೇ ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಅಭ್ಯರ್ಥಿ ಎಲ್ಲರೂ ಅಷ್ಟೇ ನಾವು ಒಟ್ಟಿಗೆ ಸೇರಿ ನಾವು ಪ್ರಚಾರ ಮಾಡ್ತಾಯಿದ್ದೀವಿ ಜನ ತುಂಬ ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ ಆಶೀರ್ವಾದ ಮಾಡ್ತಿದ್ದಾರೆ ಹಿಂದೆ ನಮಗೆ ಭಾಳ ಅನ್ಯಾಯ ಆಗಿತ್ತು ಇಪ್ಪತ್ತೆಂಟು ಜನರಲ್ಲಿ ಇಪ್ಪತ್ತೈದು ಜನ ಬಿ ಜೆ ಪಿ ಸಂಸದರನ್ನ ನಾವು ಕಳಿಸ್ಕೊಟ್ವಿ ಎಲ್ಲೋ ಒಂದು ಕಡೆ ಮೋದಿ ಊಟ ಹಾಕಿ ಅಂತ ಹೇಳಿ ಅವರು ಮೋಸ ಆಗಿದೆ ಅಂತ ಹೇಳ್ತಿದ್ದಾರೆ ಅವರು ಜನರು ಕೈಗೂ ಸಿಕ್ಕಿಲ್ಲ ಅದೇ ರೀತಿ ನಮ್ಮ ಕನ್ನಡಿಗರ ಧ್ವನಿಯಾಗೂ ಇರಲಿಲ್ಲ ನಮಗೆ ಅನುದಾನ ಮೋಸ ಆಗಿರ್ಬೋದು ಈಗ ಫಂಡ್ಸ್ ಆಗಿರ್ಬೋದು ಬರ ಈ ರೀತಿ ಅನೇಕ ಇದರಲ್ಲಿ ನಮಗೆ ಮಲ್ತಾಯಿ ಧೋರಣೆ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಸೊ ಜನರು ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಂತೂ ಒಂದು ಕಾಂಗ್ರೆಸ್ಸಿನ ಅಲೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಇಲ್ಲಿ ಅಲ್ಲೇ ಇದೆ ಕರ್ನಾಟಕದಲ್ಲಿ ಎಸ್ಪೆಷಲಿ ಈಗಿನ ಇಲ್ಲಿನ ನಿಮ್ಮ ಪ್ರತಿಸ್ಪರ್ಧಿ ಹೇಳ್ತಾ ಇರೋದು ಬಿಜೆಪಿಯಲ್ಲೇ ದಟ್ಟವಾಗಿದೆ ಹಾಗಾಗಿ ಗೆದ್ದು ಬರ್ತೀವಿ ಅದು ಬಲವಾದ ವಿಶ್ವಾಸ ಇದೆ ನಿಮಗೆ ಸವಾಲು ಅನ್ಸುತ್ತಾ ಅದು ಇದು ಫೈಟ್ ಮಾಡೋ ನೋಡಿ ಕಳೆದ ಬಾರಿ ಸಹ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಸರ್ ಅವ್ರಿಗೆ ಅವ್ರ ಹೆಸರು ತಗೊಂಡು ಅವ್ರಿಗೆ ವೋಟ್ ಹಾಕಿ ಅಂತ ಹೇಳಿ ಬಹಳ ಎಲ್ಲ ನೋಡಿ ಇಪ್ಪತ್ತೈದು ಜನ ಅತಿ ಹೆಚ್ಚು ಔಟ್ ಆಫ್ ಟ್ವೆಂಟಿ ಏಯ್ಟ್ ಇಪ್ಪತ್ತೆಂಟು ಜನ ಇಪ್ಪತ್ತೈದು ಜನ ಸಂಸದರನ್ನ ಬಿ ಜೆ ಪಿಯಿಂದ ಕಳಿಸಿದ್ರು ಪ್ಲಸ್ ಒಬ್ಬರು ಇಂಡಿಪೆಂಡೆಂಟು ಆದರೆ ಜನರಿಗಂತೂ ನಿಜವಾಗ್ಲೂ ಮೋಸ ಆಗಿದೆ ನಮ್ಮ ಪಾರ್ಲಿಮೆಂಟಲ್ಲಿ ಅವರು ನಮ್ಮ ಧ್ವನಿಯಾಗಿರಲಿಲ್ಲ ನಮ್ಮ ಪರ ಮಾತಾಡಲಿಲ್ಲ ನಮಗೆ ಏನೇನು ಅನ್ಯಾಯಗಳಾಗಿದೆಯೋ ನೋಡಿ ಈಗ ಅನುದಾನ ಆಗಿರ್ಬೋದು ನಾವು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸೆಕೆಂಡ್ ಹೈಯೆಸ್ಟ್ ನಾವು ಕೊಡ್ತಾ ಇದ್ದೀವಿ ಆದರೆ ನಮಗೆ ವಾಪಸ್ ಬರ್ತಿರೋದು ಜಸ್ಟ್ ಅಬೌಟ್ ಟ್ವೆಲ್ ಟು ಥರ್ಟೀನ್ ಪರ್ಸೆಂಟ್ ಅದಿರ್ಬೋದು ಈಗ ಬರ ಆಗಿದೆ ಅದು ಸಹ ನಮಗೆ ಪರಿಹಾರ ಸಿಗ್ತಿಲ್ಲ ಅನೇಕ ಸಮಸ್ಯೆಗಳಿರ್ಬೋದು ಈಗ ಈ ಮೆಟ್ರೋ ಸಹ ತಡ ಆಗಿದೆ ಆಮೇಲೆ ಈ ಎಸ್ ಟಿ ಆರ್ ಆರ್ ಇರ್ಬೋದು ಮತ್ತು ಬೇರೆ ಬೇರೆ ಕೆಲ್ಸ ಕೆಲಸಗಳು ಒಬ್ಬ ಸಂಸದ ಅಂದರೆ ಏನು ದೇ ಹ್ಯಾವ್ ಟು ಬಿ ಎ ಬ್ರಿಡ್ಜ್ ಬಿಟ್ವೀನ್ ದ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ದ ಸೆಂಟ್ರಲ್ ಗೌರ್ಮೆಂಟ್ ಆದರೆ ಅವರು ಮಾಡಲಿಲ್ಲ ಹಾಗಾಗಿ ನಮ್ಮ ಕನ್ನಡಿಗರು ವಿಶೇಷವಾಗಿ ನಮ್ಮ ಬೆಂಗಳೂರು ಜನ ಆಗಿರ್ಬೋದು ಪ್ರತಿಯೊಬ್ಬರೂ ಅಷ್ಟೇ ಬಹಳ ಬುದ್ಧಿವಂತರು ಎಲ್ಲರೂ ಸಹ ಓದ್ತೀವಿ ಮೀಡಿಯಾ ಮೀಡಿಯಾ ನಾವು ನೋಡ್ತೀವಿ ವಾಟ್ಸಪ್ಗಳ ನಮಗೆ ಮಾಹಿತಿ ಬರುತ್ತೆ ಜನ್ ಗೊತ್ತು ಯಾರು ಕೆಲಸ ಮಾಡ್ತಾರೆ ಯಾರು ಕೆಲಸ ಮಾಡಲ್ಲ ಅಂತ ಹಾಗಾಗಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಓಟ್ ಹಾಕ್ತೀವಿ ಅಂತ ಎಲ್ಲರೂ ಅದೇ ಹೇಳ್ತಿದಾರೆ ಪ್ರವಾಹ ಸಂದರ್ಭದಲ್ಲಿ ನಿಮ್ಮ ಪ್ರತಿಸ್ಪರ್ಧಿ ದೋಸೆ ಸಭೀತಿದ್ರು ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆ ಆಗಿತ್ತು ಆ ವಿಚಾರನ ತಗೊಂಡು ಹೋಗ್ತಿದ್ರು ಜನರು ಮುಂದೆ ಸರ್ ಸಾಮಾಜಿಕ ಜಾನ್ ಸಾಮಾಜಿಕ ಜಾಲತಾಣದಲ್ಲಿ ನನಗೇನೋ ಚೆನ್ನಾಗೇ ನಿಮಗೆ ಗೊತ್ತಿದೆ ಸೊ ಅದು ನೀವೇ ಜನರಿಗೆ ಜನರೇ ನಾಲ್ಕನೇ ತಾರೀಕು ಜೂನ್ ಉತ್ತರ ಕೊಡ್ತಾರೆ ಅಂತ ನಾನು ಹೇಳಿ ಎಷ್ಟು ಮತಗಳ ಅಂತರದಲ್ಲಿ ಗೆದ್ದು ಅದು ಜನರ ಆಶೀರ್ವಾದ ಸರ್ ಇದಿಷ್ಟು ಕೂಡ ಸೌಮ್ಯ ರಾಮಲಿಂಗ ರೆಡ್ಡಿ ಅವರ ಸ್ಪಷ್ಟವಾದ ಮಾತುಗಳು ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ರಿಸ್ಕ್ ಹಾಕೊಳ್ಳಿ ನ್ಯೂಸ್ ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ